ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಸರ್ಕಾರ ಇದೆ. ಆದರೆ ಇದಕ್ಕೆ ನಮ್ಮ ವಿರೋಧವಿದೆ ಅಂತ ರಾಜ ವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಹೇಳಿದ್ದಾರೆ. ಇದು ನಮ್ಮ ಆಸ್ತಿಗಳ ಪಟ್ಟಿಯಲ್ಲಿದೆ ಅಂದರೆ ಈ ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಬಲೇಶ್ವರ ದೇವಸ್ಥಾನ, ನಂದಿ ಮತ್ತು ಈ ಅರಮನೆಯ ಬೆಟ್ಟದ ಅರಮನೆ ಅಂತ ಏನಿದೆ ಈ ಎಲ್ಲವೂ ಕೂಡ ನಮ್ಮ ಖಾಸಗಿ ಆಸ್ತಿಗಳಾಗಿರೋ ಕಾರಣ ಈ ಆಸ್ತಿಗಳನ್ನ ಸರ್ಕಾರ ತನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಪ್ರಮೋದಾ ದೇವಿಯವರು ಹೇಳಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿ ಬರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ನಮ್ಮ ವಿರೋಧವಿದೆ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಪ್ರಮೋದಾ ದೇವಿಯವರು ಯಾವ ರೀತಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದೇನಾದ್ರೂ ಹೊಸ ವಿವಾದ ಸೃಷ್ಟಿಯಾಗುತ್ತಾ ನೋಡೋಣ. ಅದನ್ನ ಯಾವಾಗ ನನಗೆ ಏನಾದ್ರು ಪೇ ಮಾಡಿದ್ದೀವೋ ಇಲ್ಲ ಲಿಸ್ಟಲ್ಲಿ ಏನಿದೆ
ಯಾವತ್ತಿಂದ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಏನಾಯ್ತು ಅದನ್ನ ಮಾತ್ರ ನಾವು ಇಟ್ಕೊಂಡಿರೋದು. ಈ ಸರ್ಕಾರ ಪ್ರಕರಣ ಯಾವುದೇ ನಾವು ಕೇಳ್ತೇವೆ. ಪ್ರಶ್ನೆ ಅಂದ್ರೆ ಮೇಡಮ್ ಮರೆಯೋದಲ್ಲ, ಈಗ ಸಿದ್ಧ ಗೌರವದಲ್ಲಿ ಇಂಥ ಸಂದರ್ಭದಲ್ಲಿ ಅರಮನೆ ಮನೆ ಏನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಲ್ಲ, ಸರ್ಕಾರಕ್ಕೆ ಏನೋ ಒಂದು ಪತ್ರ ಬರೀತಾರೆ, ಅದರ ಆಧಾರದ ಮೇಲೆ ಪ್ಯಾಲೇಸ್ ಎಕ್ಸಿಬಿಷನ್ ಆಕ್ಟ್ ಮತ್ತೆ ಚಾಮುಂಡಿ ಬೆಟ್ಟವನ್ನು ವಶಕ್ಕೆ ತಗೊಳ್ಳೋದಿಲ್ಲ ಆಗ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅವಾಗ ಸರ್ ನಾನು ಇಷ್ಟೇ ಹೇಳ್ತೀನಿ, ಅವಾಗ ಸರ್ಕಾರ ಯಾವ್ದಿತ್ತು ಯಾಕೆ ಹಾಗಾಯ್ತು ಅಂತ ನೀವು ಯೋಚನೆ ಮಾಡ್ಕೊಂಡು ನಿಮಗೆ ಅದಕ್ಕೆ ಉತ್ತರ ಸಿಗತ್ತೆ. ಇವತ್ತಿನ ದಿನ ಅದನ್ನ ಮಾತಾಡತ್ತೀರ ಎರಡನೇ ವರ್ಷ ಐದೇ ವರ್ಷಕ್ಕೆ ಅಲ್ಲಿ ಗವರ್ಮೆಂಟ್ ಚೇಂಜ್ ಆದಂಗೆ, ಗವರ್ಮೆಂಟ್ ಯಾರು ಗವರ್ಮೆಂಟ್ ಚೇಂಜ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗ್ತಾ ಇದೆ. ಇದೆಲ್ಲ ನೀವು ಸ್ವಲ್ಪ ನಿಮಿಷ ಹೋದ್ರೆ ನಾನೇನು ಹೇಳಲ್ಲ, ಸ್ವಲ್ಪ ನಿಮಿಷ ಹೋದ್ರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗವರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕ ಒಂದಲ್ಲ ಒಂದು ತೊಂದರೆ ಯಾವ್ದಾದ್ರು ಒಂದು ರೀತಿಯ ತೊಂದರೆ ಇದ್ದೇ ಇದೆ. ಅದನ್ನು ಹೈಲೈಟ್ ಮಾಡೋ ಅವಶ್ಯಕತೆ ಒಂದ ಅದು ಏನು ಹೆಂಗೆ ತೂಗಿಸ್ಕೊಂಡು ಹೋಗ್ಬೇಕು ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ, ಆ ಕಾರಣನೇ ಇವತ್ತು ಇಲ್ಲಿ ಸೇರೋದ ಕಾರಣ ಇವತ್ತು ನಾನು ಹೇಳಿದ್ರೆ ಇಟ್ ಬೀನ್ ಬ್ಯಾಕ್ ಕೇಸ್. ಅದಕ್ಕೆ ಅದನ್ನ ಮುಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ಎಪ್ಪತ್ನಾಲ್ಕನೇ ಇಸ್ವಿಲಿ ಅವರು ಕೊಟ್ಟಿದ್ರು ತಗೊಂಡಿರ್ಲಿಲ್ಲ, ದಿವಸನ ತಗೊಂಡಿರ್ಲಿಲ್ಲ. ಬೇರೆ ಎಲ್ಲ ನನ್ನ ಕಾಯ್ದೆ ಜಾರಿಗೆ ಬರ್ತದ ಆಧಾರದ ಮೇಲೆ ಮತ್ತೆ ಅವರೇ ಸಿಎಂ ಇದ್ದಾರೆ, ಅವರೇ ರಾಜ್ಯದಲ್ಲೇ ಪ್ರಾಧಿಕಾರ ಆಗಿದೆ. ಇದು ಇಲ್ಲಾಗಿರೋದು ಬಕ್ಕೊಟ್ಟಿದ್ದು ಎಲ್ಲ 76 ಅಲ್ಲಿ 74 76 ಅಲ್ಲಿ